ಕನ್ನಡ ಎಲ್ಲಿ ಹೋಗ್ಬಿಡ್ತೀವಿ ಗೊತ್ತಾ ನಿನೀಗ? ಸತ್ಯಕ್ಕಾಗಿ ಹೇಳಿದ್ದೇನೆ ಇಲ್ಲಿ, ರಾಜಕಾರಣಿಗಳಿಗೂ ಒಂದು ನೀತಿ ಸಂಹಿತೆ ಇರಬೇಕು, ಇಲ್ಲದಿದ್ದರೆ ಅವಸಾನಕ್ಕೆ ಹಾದಿ. ಇದಕ್ಕೆ ತಾಜಾ ಉದಾಹರಣೆ ಸಚಿವ ಜೆ ಸಿ ಮಾಧುಸ್ವಾಮಿ ಮತ್ತು ಶಾಸಕಿ ಸೌಮ್ಯ ರೆಡ್ಡಿ. ಇವರು ಯಾಕೆ ಹೀಗೆ ವರ್ತಿಸ್ತಾರೆ? ಅವರ ಕೈ ಬಾಯಿ ಯಾಕೆ ಹೀಗೆ? ಯಾವುದು ಯಾಕೆ ನಿಯಂತ್ರಣದಲ್ಲಿ ಇರೋಲ್ಲ ಎಂಬೆಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕಿದರೆ ಇವರ ನಮ್ಮ ಜನಪ್ರತಿನಿಧಿಗಳು. ಚುನಾವಣೆಯ ಕಾಲಕ್ಕೆ ಮತದಾರನ ಕಾಲಿಗೆ ಬಿದ್ದು ಕೈ ಮುಗಿದು ಮತದಾರ ಪ್ರಭುವೇ ಒಮ್ಮೆ ಗೆಲ್ಲಿಸಿಬಿಡು ಎಂದು ದೈನೇಸಿಯಂತೆ ಬೇಡುವ ಈ ನಾಯಕರು ಅಧಿಕಾರ ಬಂದ ಮೇಲೆ ಬದಲಾಗ್ಬಿಡ್ತಾರೆ. ಅವರ ಮಾನವೀಯತೆಯೂ ಮರೆಯಾಗ್ಬಿಡುತ್ತೆ, ಮಾತನಾಡುವ ರೀತಿ ಬದಲಾಗ್ಬಿಡುತ್ತೆ, ಜನರನ್ನು ನಡೆಸಿಕೊಳ್ಳುವ ರೀತಿ ಬದಲಾಗುತ್ತೆ, ಅಧಿಕಾರ ಹಣ ಎಲ್ಲವನ್ನ ನುಂಗಾಕ್ಬಿಡುತ್ತೆ. ಸಾಮಾನ್ಯ ಜನರನ್ನ ಕಣ್ಣೆತ್ತಿಯೂ ನೋಡಲ್ಲ. ತಾವು ಹೂಡಿದ ಬಂಡವಾಳವನ್ನು ಮತ್ತೆ ಹಿಂದಿರುಗಿ ಪಡೆಯುವ, ಹಾಕಿದ್ದಕ್ಕಿಂತ ಗಳಿಸುವುದಕ್ಕೆ ಪರಿಶ್ರಮ ಹಾಕುವ ಈ ರಾಜಕಾರಣಿಗಳಿಗೆ ಯಾವ ಸೂಕ್ಷ್ಮಗಳು ಬೇಕಾಗಿಲ್ಲ. ಭ್ರಷ್ಟಾಚಾರದ ವಿಚಾರಕ್ಕಿಂತ ನಾವಿಂದು ನೋಡುತ್ತಿರುವ ವಿಚಾರ ಅವರ ವರ್ತನೆ. ಆಚಾರವಿಲ್ಲದ ನಾಲಿಗೆ, ಆಚಾರವಿಲ್ಲದ ವರ್ತನೆ. ರಾಜಕಾರಣಿ ಎಂದರೆ ಜನರ ಸೇವಕ ಎಂಬುದನ್ನು ಸಂವಿಧಾನದಲ್ಲಿ ಹೇಳಿಯಾಗಿದೆ, ಅದನ್ನೇ ನ್ಯಾಯಾಲಯಗಳು ಪುರಸ್ಕರಿಸಿವೆ. ಆದರೂ ರಾಜಕಾರಣಿಗಳಿಗೆ ಸೇವಕ ಎಂಬುದು ಮರೆತು ಹೋಗಿ ಅಧಿಕಾರ ಮತ್ತು ಅಧಿಕಾರ ತಂದು ಕೊಡುವ ಹಣ ರಾಜಕಾರಣಿಗಳ ವರ್ತನೆಯನ್ನು ನಿರ್ಧರಿಸುತ್ತಾ ಹೋಗುತ್ತದೆ. ಉತ್ತಮ ಸಂಸದೀಯ ಪಟು ಎಂದೇ ಹೆಸರಾಗಿದ್ದ, ಉತ್ತಮ ಮಾತುಗಾರ ಎಂದೇ ಬಿಜೆಪಿ ವಲಯದಲ್ಲಿ ಗುರುತಿಸಿಕೊಂಡಿದ್ದ ಮಾಧುಸ್ವಾಮಿ ಆಚಾರವಿಲ್ಲದಂತೆ ನಾಲಿಗೆ ಹರಿಯಬಿಡಲಾರಂಭಿಸಿದರು. ಒಮ್ಮೆಯಲ್ಲ, ಮೂರು ಬಾರಿ ಬಿಜೆಪಿ ಸರ್ಕಾರದ ಇಮೇಜ್ ಡ್ಯಾಮೇಜ್ ಆಯಿತು. ಮಾಧುಸ್ವಾಮಿ ವರ್ತನೆಯಿಂದ ಮುಜುಗರಕ್ಕೆ ಸಿಲುಕಿತು. ಆಗ ಬಿಜೆಪಿ ಹೈಕಮಾಂಡ್ ನೀಡಿದ ಎಚ್ಚರಿಕೆಗಳು, ಅಧಿಕಾರದ ಬುದ್ಧಿವಂತಿಕೆಯಿಂದ ಕಿವುಡರಾಗಿದ್ದ ಮಾಧುಸ್ವಾಮಿಗೆ ಕೇಳಿಸಲೇ ಇಲ್ಲ. ಚಿನ್ನದ ಸೂಜಿ ಎಂದು ಯಾರಾದರೂ ಕಣ್ಣಿಗೆ ಚುಚ್ಚಿಕೊಳ್ಳಲು ಸಾಧ್ಯವೇ ಎಂದು ಹೈಕಮಾಂಡ್ ಇದ್ದ ಖಾತೆಯನ್ನು ಕಿತ್ಕೊಂಡು ಈಗ ನಾಮಕಾವಾಸ್ತೆ ಖಾತೆಗಳನ್ನು ನೀಡಿದೆ. ಇನ್ನೊಂದು ಸೋಜಗ ಎಂದರೆ ವರ್ತನೆಯ ಸಂಸ್ಕೃತಿಯ ಇತಿಹಾಸವೇ ಇಲ್ಲದ ಮಾಧುಸ್ವಾಮಿಗೆ ಏ ಬಡವ ರಾಸ್ಕಲ್ ಎಂದು ಅಸಂಸ್ಕೃತಿಯ ಪದಗಳನ್ನು ಹರಿಯ ಬಿಡುವ ಹೈ ಟೆಂಪರ್ ರಾಜಕಾರಣಿಗೆ ಮುಖ್ಯಮಂತ್ರಿ ಯಡಿಯೂರಪ್ಪ ಕೊಟ್ಟಿರುವ ಖಾತೆ ಕನ್ನಡ ಮತ್ತು ಸಂಸ್ಕೃತಿ. ಇನ್ನು ಆ ಇಲಾಖೆ ಉದ್ಧಾರ ಆಗೋದು ಹೇಗೆ? ಸಚಿವರಿಗೆ ಇಲ್ಲಿನ ಅಧಿಕಾರಿಗಳು ಸಂಸ್ಕೃತಿಯನ್ನು ಕಲಿಸಲು ಸಾಧ್ಯವೇ? ಅಥವಾ ಈ ಇಲಾಖೆಯ ವ್ಯಾಪ್ತಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಬರುವ ಸಾಹಿತಿಗಳು, ಬುದ್ಧಿಜೀವಿಗಳು, ಕಲಾವಿದರು ಸಚಿವರಿಗೆ ಸಂಸ್ಕೃತಿ ಹೇಳಿಕೊಡಲು ಸಾಧ್ಯವೇ? ಅಥವಾ ನೀನ್ಯಾವ ಕಲಾವಿದ ಸಾಹಿತಿ ಎಂದು ಸಚಿವರು ಅವರ ವಿರುದ್ಧವೇ ತಿರುಗಿ ಬಿದ್ದಾರೋ ಗೊತ್ತಿಲ್ಲ. ಅಥವಾ ವೈದ್ಯರ ಮೇಲೆ ಹಲ್ಲೆಗಳಂತಹ ಪ್ರಕರಣಗಳು ನಡೆದು ಪ್ರತಿಭಟನೆಗಿಳಿಯೋ ವೈದ್ಯರು ಇರುವ ವೈದ್ಯಕೀಯ ಶಿಕ್ಷಣ ಖಾತೆಯಲ್ಲಿ ಯಾವ ರೀತಿಯ ಫಲಿತಾಂಶಗಳು ಹೊರಬರುತ್ತೋ ಗೊತ್ತಿಲ್ಲ. ಇವು ವರ್ತನೆಯ ಪಾಠಗಳು. ಎಲ್ಲರೂ ಒಂದು ವೃತ್ತಿ ಮಾಡ್ತಾರೆ, ಆ ವೃತ್ತಿಗೊಂದು ಬದ್ಧತೆ ಇರುತ್ತೆ, ಅದಕ್ಕೊಂದು ವರ್ತನೆ ಇರುತ್ತೆ, ನೀತಿ ಸಂಹಿತೆ ಇರುತ್ತೆ. ಸರ್ಕಾರಿ ನೌಕರರು ಹೀಗೆ ಮಾತನಾಡಬೇಕು, ಈ ರೀತಿಯಾಗಿ ನಡ್ಕೊಳ್ಬೇಕು ಎಂದು ಕೋಡ್ ಆಫ್ ಕಂಡಕ್ಟ್ ಇರುತ್ತೆ. ಇವೇ ಕೋಡ್ ಆಫ್ ಕಂಡಕ್ಟ್ಗಳನ್ನು ಮಾಡೋ ಅಧಿಕಾರಸ್ಥರು ಮಾತ್ರ ಆಚಾರವಿಲ್ಲದ ನಾಳೆಗೆ ಎಂದು ಕೃಷಿ ಕಾಯ್ದೆ ವಿರೋಧಿಸಿ ನಡೆದ ಪ್ರತಿಭಟನೆಯಲ್ಲಿ ಬೆಂಗಳೂರಿನ ಜಯನಗರದ ಶಾಸಕಿ ಸೌಮ್ಯ ರೆಡ್ಡಿ ಕರ್ತವ್ಯ ನಿರತ ಮಹಿಳಾ ಪೊಲೀಸ್ ಮೇಲೆ ಹಲ್ಲೆ ನಡೆಸಿರುವ ವೈರಲ್ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ವಿಡಿಯೋದಲ್ಲಿ ಸೌಮ್ಯ ರೆಡ್ಡಿ ಪೇದೆ ಮೇಲೆ ಹಲ್ಲೆ ಮಾಡಿದಲ್ಲದೆ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ಗೆ ಮಹಿಳಾ ಪೊಲೀಸ್ ತನ್ನನ್ನು ಎಳೆದಾಡರು ಎಂದು ದೂರೋದು ಕಾಣುತ್ತೆ. ಈ ವಿಡಿಯೋ ಜಾಲತಾಣಗಳಲ್ಲಿ ಹರಿಯಾಡದಂತೆ ಜನರು ಟೀಕೆಗಳ ಸುರಿಮಳೆ ಸುರಿಸಿದ್ದಾರೆ. ಟೀಕೆಗಳು ಕೇಳಿ ಬಂದೊಡನೆ ತಮ್ಮ ಮೇಲೆ ಹಲ್ಲೆಯಾಗಿದೆ ಅಂತ ಸೌಮ್ಯ ರೆಡ್ಡಿ ಪೊಲೀಸ್ ಕಮಿಷನರ್ಗೆ ದೂರು ನೀಡಿದ್ದಾರೆ. ಪೊಲೀಸರು ಎಲ್ಲ ಸಿಸಿ ಟಿವಿಗಳ ದೃಶ್ಯಗಳನ್ನು ಜಾಲಾಡಿದ್ರು, ಶಾಸಕಿಯನ್ನು ತಳ್ಳಾಡಿರುವ ದೃಶ್ಯ ಎಲ್ಲೂ ಕಂಡು ಬಂದಿಲ್ಲ. ಪೊಲೀಸ್ ಮಹಿಳಾ ಪೇದೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಪ್ರಕರಣ ವಿಚಾರಣೆ ಆಗಬೇಕಿತ್ತು, ಅದ್ಯಾವುದೂ ಆಗಿಲ್ಲ. ಅಷ್ಟರಲ್ಲಿ ನಾನು ಯಾರಿಗಾದ್ರೂ ನೋವು ಮಾಡಿದ್ರೆ, ನನ್ನಿಂದ ತಪ್ಪಾಗಿದ್ರೆ ಕ್ಷಮೆಯಾಚುವ ಎಂದು ಸೌಮ್ಯ ಟ್ವೀಟ್ ಮಾಡಿ ಪ್ರಕರಣ ಗಂಭೀರವಾಗೋದನ್ನು ತಡೆಯುವ ಪ್ರಯತ್ನ ಮಾಡಿದ್ದಾರೆ. ಒಂದು ವೇಳೆ ಸೌಮ್ಯ ರೆಡ್ಡಿ ಹಲ್ಲೆ ಮಾಡೋ ಬದಲು ಆ ಮಹಿಳೆ ಪೊಲೀಸ್ ಹಲ್ಲೆ ಮಾಡಿದ್ರೆ, ಆ ದೃಶ್ಯಗಳಲ್ಲಿ ದಾಖಲಾಗಿದ್ರೆ ಏನಾಗ್ತಿತ್ತು? ಪ್ರಕರಣದ ವಿಚಾರಣೆ ಆಗೋವರೆಗೂ ಆಕೆ ಸಸ್ಪೆಂಡ್, ಮನೆಯಲ್ಲಿ ಕೂರೋ ಶಿಕ್ಷೆ, ಅವಮಾನ, ಒತ್ತಡ ಎಲ್ಲವನ್ನ ಆ ಮಹಿಳಾ ಪೇದೆ ಎದುರಿಸಬೇಕಿತ್ತು. ಆದರೆ ಅದಕ್ಕೆ ಯಾವ ಸಾಕ್ಷಿಯೂ ಇಲ್ಲ, ಅದಕ್ಕೆ ಎಲ್ಲರೂ ಮಗುಮಾಗಿದ್ದಾರೆ. ಸೌಮ್ಯ ರೆಡ್ಡಿ ವಿರುದ್ಧ ಪ್ರಕರಣ ದಾಖಲಾಗುತ್ತಾ, ವಿಚಾರಣೆ ನಡೆಯುತ್ತಾ, ಅಲ್ಲಿವರೆಗೂ ಶಾಸಕಿ ಸ್ಥಾನದಿಂದ ಸಸ್ಪೆಂಡ್ ಅನ್ನೋ ಯಾವುದಾದ್ರೂ ಕಾನೂನು ಇದೆಯಾ? ಇವೆಲ್ಲ ಪ್ರಶ್ನೆಗಳ ಒತ್ತಡಕ್ಕಿರಲಿ, ಒಬ್ಬ ಶಾಸಕಿಯಾಗಿ, ಜನಪ್ರತಿನಿಧಿಯಾಗಿ, ಮಹಿಳೆಯಾಗಿ ಜೆಂಟಲ್ ವುಮನ್ ವರ್ತನೆ ತೋರಬೇಕಿದ್ದ ಶಾಸಕಿ ಈಗ ಯಾಕೆ ಕೊಡಿಸಿದ್ರು ಅನ್ನೋ ಪ್ರಶ್ನೆಗೆ ಒನ್ಸ್ ಅಗೇನ್ ಉತ್ತರ ಅದೇ ಅಧಿಕಾರ,
ಅದೇ ಹಣ ತಂದುಕೊಡು ಅಹಂಕಾರ ದರ್ಪ. ತನ್ನ ಸುತ್ತಲಿನವರು ಸ್ವಾಮಿ ನಿಷ್ಠೆ ತೋರಬೇಕು, ಸಲಾಂ ಮಾಡಬೇಕು, ನಡುಬಗ್ಗಿಸಿ ಗೌರವ ತೋರಬೇಕು. ಇದು ಅಧಿಕಾರಸ್ಥರ ಸಮಸ್ಯೆ, ಇದು ಇವತ್ತಿನ ಸಮಸ್ಯೆ ಅಲ್ಲ. ಆಗ ರಾಜರು, ಈಗ ರಾಜಕಾರಣಿಗಳು. ನಡುಬಗ್ಗಿಸೋ ರುಚಿ ನೋಡಿರೋರು. ಸ್ವಲ್ಪ ದಿಟ್ಟತನ, ನೇರವಂತಿಕೆ, ವೃತ್ತಿ ನಿಷ್ಠತೆ ತೋರಿದರೆ ಇವರಿಗಾಗಲ್ಲ. ಸರ್ರನೆ ತಲೆಗೇರುತ್ತೆ ಅಧಿಕಾರ, ನಾಲಿಗೆ ಕೈಕಾಲುಗಳು ನಿಯಂತ್ರಣ ಕಳ್ಕೊಳ್ತವೆ. ಏನಾಯಿತು ಅನ್ನೋದ್ರೊಳಗೆ ಆಗಬಾರ್ದು ಆಗೋಗಿರುತ್ತೆ, ಕೈ ಮೀರಿರುತ್ತೆ. ಡಿಜಿಟಲ್ ಯುಗದಲ್ಲಿ ಇವರ ವರ್ತನೆಗಳು ಬಟಾಬಯಲು. ಪ್ರಜಾಸೇವಕರು ಪ್ರಭುತ್ವ ಮೆರೆಯುವ ವರ್ತನೆಗಳು ಎಲ್ಲರಿಗೂ ಚಿರಪರಿಚಿತವಾಗಿಬಿಡುತ್ತವೆ. ದುರ್ವರ್ತನೆಯನ್ನು ಅವರು ತಿದ್ದುಕೊಳ್ತಾರಾ ಇಲ್ವೋ, ಮುಂದಿನ ಎಲೆಕ್ಷನ್ ಟೈಮ್ಗೆ ಈಗ ಟ್ರೋಲ್ ಮಾಡಿದವರೇ ಮರೆತು ಹೋಗಿರ್ತಾರೆ ಅನ್ನೋದು ಇವರಿಗೆ ರಕ್ಷಾ ಕವಚ. ಇವರ ವರ್ತನೆ ಹೇಗಿರಬೇಕು ಎಂಬ ಪಾಠ ಬೇಡ. ಇದನ್ನು ಇವರು ಕಲಿಸೋರು ಯಾರು? ಸ್ವಯಂ ನಿಯಂತ್ರಣವೇ ಅಥವಾ ಕಾನೂನು ನಿಯಂತ್ರಣವೇ? ದುರಂತ ಅಂದರೆ ಈ ರೀತಿ ಕಾನೂನು ಮಾಡಬೇಕಾದವರು ಈ ರಾಜಕಾರಣಿಗಳೇ. ಜೋ ಬೈಡನ್ ಮತ್ತು ಕಮಲಾ ಹ್ಯಾರಿಸ್ ಪದಗ್ರಹಣ ಮಾಡಿ ವೈಟ್ ಹೌಸ್ಗೆ ಹಿಂದಿರುವಾಗ ತಮ್ಮ ಛಾಯಾಚಿತ್ರ ತೆಗೆದ ಫೋಟೋ ಜರ್ನಲಿಸ್ಟ್ಗಳಿಗೆ ಥ್ಯಾಂಕ್ಸ್ ಥ್ಯಾಂಕ್ಸ್ ಎಂದು ಹೇಳಿ ಕೈ ಬೀಸಿದ್ರು. ಹೃದಯಪೂರ್ವಕ ನಗೆ, ಧನ್ಯವಾದ. ಈ ಸೌಜನ್ಯ, ಈ ಸೌಮ್ಯತೆ ನಮ್ಮ ಸೌಮ್ಯಗಳಿಗೆ ಬರೋದ್ಯಾವಾಗ?